ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ನೀರಾವರಿ ನಿಗಮದಿಂದ ನಮ್ಮ ಕಡೆಗೆ ಒಂದಿಷ್ಟು ಕೆಲಸಗಳು ಎಲ್ಲವೂ ಕೂಡ ಬಂದಿದ್ದಾವೆ. ಬಟ್ ಅನಿವಾರ್ಯ ಕಾರಣಗಳಿಂದ ಅವರು ಎಲ್ಲವೂ ಕೂಡ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಮತ್ತು ಎಡಬ್ಲ್ಯೂಸು ಅವರೇ ಒಂಥರ ಪ್ಯಾಕೇಜ್ ಮಾಡಿಬಿಟ್ಟು ಕೆಲವು ಟೆಂಡರ್ಗಳನ್ನ ಮಾಡಿ ಮೂರು ವರ್ಷಗಳ ಕಾಲ ಆ ಟೆಂಡರ್ ಕಾಂಟ್ರಾಕ್ಟರ್ಗಳು ಅಲ್ಲಿ ಬರಲಿಲ್ಲ, ಇವರು ಕೆಲಸ ಮಾಡಲಿಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ಮತ್ತು ಮೊನ್ನೆ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ 7 ದಿನ 8 ದಿನ ಕಾಂಕ್ರೀಟ್ ಹಾಕಿಬಿಟ್ಟು ಅದು ಕ್ಯೂರಿಂಗೇ ಆಗಲಿಲ್ಲ, ಕಾಂಕ್ರೀಟೇ ಆಗಲಿಲ್ಲ. ಸೊ ಅದನ್ನು ಮೊನ್ನೆ ನಾವು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಇದನ್ನೆಲ್ಲದನ್ನು ಒಡ್ಸಾಕ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಕನ್ಸ್ಟ್ರಕ್ಷನ್ಸ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ದಯಮಾಡಿ ನಾನು ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಎಂ ಡಿ ಅವ್ರ ಹತ್ರ ಮತ್ತು ಇಲಾಖೆಯವ್ರ ಹತ್ರ ಮಾತನಾಡಿ, ಇವ್ರು ಯಾರು ಈ ಥರ ಹಿಂಗೆ ಅಧಿಕಾರಿಗಳು ಅವರೇ ಕಾಂಟ್ರಾಕ್ಟರ್ಗಳನ್ನ ಮಾಡಿಕೊಂಡು ಅವರೇ ಪ್ಯಾಕೇಜ್ ಥರ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ, ಇವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ತರಪ್ಪನವರೇನು ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಕ್ರಮ ಜರುಗಿಸಬೇಕು ಅಂತೇಳಿ ಆದೇಶ ಕೊಡ್ಲಿಕ್ಕೆ ಹೇಳ್ತೀನಿ ಸರ್. ಓಕೆ, ಸಿ ಎಸ್ ಪುಟ್ಟರಾಜು. ಅಧ್ಯಕ್ಷರೇ, ಕಳೆದ 3 ದಿನಗಳ ಹಿಂದೆ ನನ್ನ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಮಡಚಾಕ್ನಹಳ್ಳಿ ಗ್ರಾಮದಲ್ಲಿ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಗ್ರಾಮದಲ್ಲಿ 15-20 ಎಕರೆಗೆ ಆಕಸ್ಮಿಕವಾಗಿ ಕಬ್ಬಿಗೆ ಬೆಂಕಿ ಬಿದ್ದು ಅಲ್ಲೇ ಕುರಿ ಕಾಯ್ತಿದ್ದಂಥ ಒಬ್ಬ ರೈತ ಕೆಡಿಸ್ಲಿಕ್ಕೆ ಅಂತ ಮುಂದಾದಂಥ ಸಂದರ್ಭದಲ್ಲಿ ಹೊಗೆ ಸುತ್ತಕೊಂಡು ಸಂಪೂರ್ಣವಾಗಿ ಸುಟ್ಟೋಗಿ ಪ್ರಾಣ ತ್ಯಜಿಸಿದ್ದಾರೆ. ನಾನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಅಂತ ನಾನು ಪ್ರಯತ್ನಪಟ್ಟೆ, ಅವರು ಪ್ರಧಾನಮಂತ್ರಿಗಳ ಆಗಮನದ ಜೊತೆಲಿದ್ದ ಕಾರಣದಿಂದ ಆಗಲಿಲ್ಲ. ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳ ಕಚೇರಿಯ ಅಧಿಕಾರಿಗಳಿಗೆ ನಾನು ವಿಚಾರವನ್ನು ಮುಟ್ಟಿಸ್ದೆ. ಈಗೇನಾಗ್ಬೇಕು ಅದಕ್ಕಿಂತ ಮಿಗಿಲಾಗಿ ನಿನ್ನೆ ನಿಮ್ಮನ್ನ ಕೇಳ್ಕೊಂಡಾಗ ತಾವಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ಕೂಲಿ ಅವರು ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಕುರಿ ಕಾಯ್ತಿದ್ದಂತ ಕುರಿಗಾಯಿ ರೈತ ಇವತ್ತು ಸಂಪೂರ್ಣವಾಗಿ ಸುಟ್ಟೋಗಿ ಇವತ್ತು ಸಜೀವದಾನ ಆಗಿದ್ದಾರೆ. ಅವರಿಗೆ ಸರ್ಕಾರ ವಿಶೇಷವಾದಂತಹ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪರಿಹಾರ ಘೋಷಣೆ ಮಾಡಬೇಕು. ಸುಟ್ಟೋಗಿರ್ತಕ್ಕಂಥ 20 ಎಕರೆ ಕಬ್ಬಿಗೂ ಇವತ್ತು ವೈಜ್ಞಾನಿಕವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಅಲ್ಲ, ಆದ್ರೂ ವಿವರವಾದ ಪ್ರಸ್ತಾವನೆ ತರಿಸ್ಕೊಂಡು ಕಬ್ಬಿನ ಗದ್ದೆ ಕಟಾವು ಮಾಡುವಾಗ ಬೆಂಕಿ ಅದು ಪ್ರಸ್ತಾವನೆ ತರಿಸ್ಕೊಂಡು ಮಾನವೀಯತೆ ಕಾರಣಕ್ಕೆ ಏನಾದ್ರು ಸಹಾಯ ಮಾಡಿ ಪರಿಶೀಲನೆ ಮಾಡ್ತೇವೆ ಪರಿಹಾರ ಕೊಡೋದ್ರ ಬಗ್ಗೆ. ಅಲ್ಲ ಪುಟ್ಟರಾಜು, ಅದ್ರದ್ದು ಏನೇನಿದೆ ಅದು ವಿವರಗಳನ್ನ ಮುಖ್ಯಮಂತ್ರಿಗಳಿಗೆ ತಂದ್ಕೊಡಿ. ಮಾನವೀಯತೆ ಕಾರಣದಿಂದ ಏನಾದ್ರು ಸಹಾಯ ಮಾಡಬಹುದು, ಮಾಡ್ತಾರೆ ಸಾಮಾನ್ಯವಾಗಿ ಮಾಡ್ತಾರೆ ಪುಟ್ಟರಾಜು. ಮಾಡಿಸಿ ನೋಡ್ಬೇಕಂತೆ ನೋಡಪ್ಪ ನಿಮ್ದು ಏನ್ ನೀವಿಬ್ರು ಅಷ್ಟು ಚೆನ್ನಾಗಿದ್ದು ಇಲ್ಲ ರೈಸ್ ಮಾಡ್ತೀಯಲ್ಲ. ಓಕೆ ಓಕೆ, ಆಯ್ತು ಆಯ್ತು ಬಿಡ್ರಿ. ಅದೇ ಇನ್ನೊಂದಿದೆ, ಆಮೇಲೆ ಮತ್ತೊಂದಿದೆ, ಇದೇ ರೀತಿದು ಇನ್ನೊಂದಿದೆ, ಆಮೇಲೆ ಮತ್ತೊಂದು ಹೇಳಿ ಹೇಳಿ. ಸನ್ಮಾನ್ಯ ಅತ್ಯಂತ ಹಿರಿಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು, ಇದು ಗೊತ್ತಿಲ್ಲದೆ ಒಂದು ಗುಟ್ಟೆಲ್ಲ ನಮಗೂ ಎಲ್ಲ ನೀವು ಹೇಳ್ಬಿಟ್ರೆ ಬೇಕಾದ ಸರಿ ಯಾವ್ಯಾವುದೋ ವಿಷಯಕ್ಕೆ ಬಂದು ಮಾಡ್ತಾರೆ. ಇದು ಮಾನವೀಯತೆಯಿಂದ ನೋಡುವಂತಹದ್ದು, ಖಂಡಿತವಾಗೂ ಅದಕ್ಕೆ ಪರಿಹಾರ ಕೊಡ್ತೀವಿ. ಇದನ್ನ ಅಲ್ಲೇ ಮುಗಿಸೋದು, ಇಲ್ಲಿ ಸಭೆಯಲ್ಲಿ ಸದನದಲ್ಲಿ ಕೇಳುವಂತದ್ದು ಯಾಕೆ ಮಾಡ್ತೀಯಾ?